ಯುವಕ ಯುವತಿಯರಿಗೆ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಎಲ್ಲರಿಗೂ ಉದ್ಯೋಗ ಯೋಜನೆ ಅಡಿ ಡಿಸೆಂಬರ್ 23ರಂದು ಬೆಳಗಾವಿಯಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದ ಕುರಿತು ಮಾಹಿತಿಯನ್ನು ನೀಡಿದ ಉನ್ನತ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಉದ್ಯಮಶೀಲತೆ ಹಾಗೂ ಕೌಶಲಾಭಿವೃದ್ಧಿ ಇಲಾಖೆಯ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್. ಅವರು ಎಲ್ಲರಿಗೂ ಉದ್ಯೋಗ ಎಂಬ ಯೋಜನೆಯಡಿ ಬೆಳಗಾವಿಯಿಂದ ಉದ್ಯೋಗ ಮೇಳ ಆರಂಭಿಸಲಾಗುತ್ತಿದೆ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಅವರ ಒತ್ತಾಸೆಯ ಮೇರೆಗೆ ಉದ್ಯಮ ಭಾಗದಲ್ಲಿ ಡಿಸೆಂಬರ್ 23ರಂದು ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಎಂಜಿನಿಯರಿಂಗ್ ಡಿಪ್ಲೊಮಾ ಮತ್ತು ಐಟಿಐ ಪದವೀಧರರಿಗೆ ಡಿಸೆಂಬರ್ 23ರಂದು ಉದ್ಯೋಗ ಮೇಳ ನಡೆಯಲಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಲಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಓಲಾ, ಎಚ್ಪಿ ಸೇರಿದಂತೆ 34 ಕಂಪನಿಗಳು ಈಗಾಗಲೇ ಮೇಳದಲ್ಲಿ ಪಾಲ್ಗೊಳ್ಳಲು ಒಪ್ಪಿಗೆ ಸೂಚಿಸಿದ್ದು ಇನ್ನೂ 70 ಕಂಪನಿಗಳು ಉತ್ಸುಕವಾಗಿವೆ. ಸಭೆಯಲ್ಲಿ ಸಚಿವ ಉಮೇಶ್ ಕತ್ತಿ, ಶಾಸಕರಾದ ಅಭಯ್ ಪಾಟೀಲ್, ಪಿ ರಾಜೀವ್, ಮಹೇಶ್ ಕಮಟಹಳ್ಳಿ, ಮಹಾಂತೇಶ್ ದೊಡ್ಡಗೌಡ್, ಮಹದೇವಪ್ಪ ಯಾದವಾಡ್, ದುರ್ಯೋಧನ್ ಐಹೊಳೆ ಮುಂತಾದವರು ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು ಈ ಕಾರ್ಯಕ್ರಮವನ್ನು 23ನೇ ತಾರೀಕು ನಮ್ಮ ಬೆಳಗಾವಿಯಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಅವರ ಒಂದು ನಾಯಕತ್ವದಲ್ಲಿ ಜಾಬ್ ಫಾರ್ ಆಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ. ಬೆಳಗಾವಿಯಿಂದ ಪ್ರಾರಂಭ ಆಗುವಂಥದ್ದು ಇವತ್ತು ನಾಡಿನ ಉದ್ದಾಗಲದಲ್ಲಿ ಎಲ್ಲ ಕಡೆನೂ ಈ ವಿಸ್ತರಣೆ ಮಾಡುವಂಥದ್ದಾಗುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಯುವಕರು ಯುವತಿಯರಿಗೆ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಾಗುತ್ತೆ. ಈ ಕಾರ್ಯಕ್ರಮವನ್ನ ನಿಮ್ಮ ನಗರದಲ್ಲಿ 23ನೇ ತಾರೀಕು ನಡೆಯುತ್ತಿದೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಉಜ್ವಲ ಭವಿಷ್ಯ ಮತ್ತು ತಮಗೇನು ಉದ್ಯೋಗವನ್ನು ಪಡಿಬೇಕು ಅಂತ ಬಯಸ್ತಾ ಇದ್ದೀರಾ, ಉದ್ಯೋಗವನ್ನು ಕಲ್ಪಿಸುವಂತ ಈ ಕಾರ್ಯಕ್ರಮ. ಬೆಳಗಾವಿ ಪರಿಸರದಲ್ಲಿರುವ ಯುವಕ ಯುವತಿಯರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿದ್ದಾರೆ, ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕಂತ ಹೇಳಿ ನಿನ್ನೆ ಮಾಹಿತಿ ಮತ್ತು ತಂತ್ರಜ್ಞಾನ, ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಸಾಹೇಬರನ್ನು ಭೇಟಿಯಾಗಿ ವಿನಂತಿ ಮಾಡಿದಾಗ, ಏನು ನಮ್ಮ ಪರಿಸರದಾಗ ಅನೇಕ ವಿದ್ಯಾವಂತ ಯುವಕ ಯುವತಿಯರು ಇವತ್ತು ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ ಉದ್ಯೋಗಾವಕಾಶ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿ ಮಾಡಿದಾಗ ಅದಕ್ಕೆ ಅವರು ಮಾನ್ಯತೆ ಕೊಟ್ಟು ಬರುವ 23ನೇ ತಾರೀಕು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಎಂಪ್ಲಾಯ್ಮೆಂಟ್ ಫಾರ್ ಆಲ್ ಅನ್ನುವಂಥ ಈ ಯೋಜನೆಯನ್ನು ಜಾರಿಗೆ ತರುವ ಮುಖಾಂತರ ಆ ದಿನ ಸುಮಾರು 3,000 ಜನ ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವುದಕ್ಕೆ ಯುವಕ ಯುವತಿಗೆ ಅವರಿಗೆಲ್ಲರಿಗೂ ಉದ್ಯೋಗಾವಕಾಶ ಲಭಿಸುವ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಹೀಗಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ.